ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ಹೋಪ್ ಎವ್ರಿಬಡಿ ಆರ್ ಫೈನ್. ನಾನು ರಶ್ಮಿ. ನಾವು ರೀಸೆಂಟಾಗಿ ಗೋಕರ್ಣಕ್ಕೆ ಹೋಗಿದ್ವಿ. ಗೋಕರ್ಣಕ್ಕೆ ಹೋದಾಗ ಎಲ್ಲಿ ಉಳ್ಕೋಬೋದು, ಸುತ್ತಮುತ್ತ ಯಾವ ಜಾಗ ನೋಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ. ಗೋಕರ್ಣದಲ್ಲಿ ಉಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಹೋಟೆಲ್, ಹೋಮ್ಸ್ಟೇ, ರೆಸಾರ್ಟ್ಸ್ ಇದೆ. ನಾವು ಯಾವ ಉದ್ದೇಶಕ್ಕಾಗಿ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಉಳ್ಕೊಳ್ಳೋ ಜಾಗ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಗೋಕರ್ಣದಲ್ಲಿ ಏನಾದರೂ ದೇವಸ್ಥಾನಕ್ಕೆ ಹೋಗೋದೇ ಮುಖ್ಯ ಉದ್ದೇಶ ಆಗಿದ್ದರೆ ದೇವಸ್ಥಾನದ ಹತ್ರನೇ ತುಂಬ ಹೋಟೆಲ್ಸ್ ಇದೆ, ಅಲ್ಲೇ ಉಳ್ಕೋಬಹುದು. ನಾವು ಹೋಗಿದ್ದು ಓಮ್ ಬೀಚ್ ನೋಡಬೇಕು ಅಂತ. ಸೊ ಓಮ್ ಬೀಚ್ಗೆ ಹತ್ರನೇ ಇರೋ ಕುಡ್ಲೆ ಬೀಚ್ ವ್ಯೂ ರೆಸಾರ್ಟ್ಸ್ ಆ್ಯಂಡ್ ಸ್ಪಾ ಇಲ್ಲಿ ಉಳ್ಕೊಂಡಿದ್ವಿ. ಇನ್ನು ಈ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಎರಡು ಥರ ರೂಮ್ಸ್ ಇದೆ, ಒಂದು ಗಾರ್ಡನ್ ವ್ಯೂ, ಇನ್ನೊಂದು ಬೀಚ್ ವ್ಯೂ ರೂಮ್. ನಾವು ಗಾರ್ಡನ್ ವ್ಯೂ ರೂಮ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ರೆಸಾರ್ಟಲ್ಲಿ ಟೂ ವೀಲರ್, ಫೋರ್ ವೀಲರ್ ಎಲ್ಲದಕ್ಕೂ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಹೋದ ತಕ್ಷಣ ರಿಸೆಪ್ಷನ್, ಎದುರಿಗೆ ಲಾಂಜ್ ಏರಿಯಾ, ನೋಡೋದಕ್ಕೆ ಚೆನ್ನಾಗಿದೆ. ಇವಾಗ ನಾವು ನೋಡ್ತಾ ಇರೋದು ಗಾರ್ಡನ್ ಏರಿಯಾ, ವೆಲ್ ಮೇಂಟೈನ್ಡ್ ಗಾರ್ಡನ್ ಅಂತಲೇ ಹೇಳಬಹುದು. ಹಾಗೆ ಔಟ್ಡೋರ್ ಡೈನಿಂಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ರೂಮ್ ಮೇಲೇ ಜಿಮ್, ಪ್ಲೇ ಏರಿಯಾ, ಹಾಗೆ ಅಲ್ಲೇ ಪಕ್ಕದ ಬಿಲ್ಡಿಂಗಲ್ಲಿ ಸ್ಪಾ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಬ್ರೇಕ್ಫಾಸ್ಟಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಸ್ಯಾಂಡ್ವಿಚ್ ಕೂಡ ಇರುತ್ತೆ. ರೆಸ್ಟೋರೆಂಟ್ ಏರಿಯಾದಿಂದ ಕುಡ್ಲೆ ಬೀಚ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೂಮ್ ಹೇಗಿದೆ ಅಂತ ನೋಡೋದಾದರೆ ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇಟ್ಕೊಳ್ಳೋದಕ್ಕೂ ಅಷ್ಟೇ, ಒಳಗಡೆ ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ದಾರೆ. ಒಂದು ಮಿನಿ ಫ್ರಿಡ್ಜ್, ಹಾಗೆ ಬಾತ್ರೂಮ್ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಇದು ವೆಟ್ ಏರಿಯಾ. ಬಾತ್ರೂಮಲ್ಲಿ ಬಾತ್ರೂಮ್ ಎಸೆನ್ಷಿಯಲ್ಸ್ ಎಲ್ಲ ಕಾಂಪ್ಲಿಮೆಂಟ್ರಿಯಾಗೆ ಕೊಟ್ಟಿದ್ದರು. ಬ್ರಷ್, ಪೇಸ್ಟ್, ಸೋಪ್, ಶ್ಯಾಂಪು, ಗ್ರೂಮಿಂಗ್ ಕಿಟ್ ಎಲ್ಲ ಇತ್ತು. ವಾರ್ಡ್ರೋಬ್ ಕೂಡ ತುಂಬಾ ದೊಡ್ಡದಾಗಿತ್ತು. ಇನ್ನು ಬೇಸಿಕ್ಕಾಗಿ ಏನೇನು ಫೆಸಿಲಿಟೀಸ್ ಕೊಡಬೇಕೋ ಅದೆಲ್ಲ ಕೊಟ್ಟಿದ್ದರು. ಲಾಕರ್, ಐರನ್ ಬಾಕ್ಸ್, ಹೇರ್ ಡ್ರೈಯರ್, ಲಾಂಡ್ರಿ ಬ್ಯಾಗ್, ವೇಯಿಂಗ್ ಮಷಿನ್ ಮತ್ತು ಸ್ಲಿಪ್ಪರ್ಸ್ ಕೂಡ ಇತ್ತು. ಇನ್ನು ಟಿ ವಿ ಯೂನಿಟ್ ಹತ್ರ ನಾರ್ಮಲಾಗಿ ವಾಟರ್ ಬಾಟಲ್, ಗ್ಲಾಸ್, ಕಾಂಪ್ಲಿಮೆಂಟ್ರಿ ಬಿಸ್ಕೆಟ್ಸ್, ಗ್ರೀನ್ ಟೀ, ಕಾಫಿ, ಹಾಗೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಕೆಟಲ್ ಕೂಡ ಇಟ್ಟಿದ್ದರು. ಕಿಂಗ್ ಸೈಜ್ ಬೆಡ್ ವಿತ್ ಬ್ಯೂಟಿಫುಲ್ ಹೆಡ್ ಬೋರ್ಡ್. ರೂಮ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ರೂಮ್ ಟ್ಯಾರಿಫ್ 4,600 ಪರ್ ಡೇ. 12 noon ಚೆಕ್ ಇನ್, 11 AM ಚೆಕ್ಔಟ್ ಟೈಮಿಂಗ್ಸ್. ಇನ್ನು ಬೀಚ್ ವೇವ್ ರೂಮ್ ಟ್ಯಾರಿಫ್ ಬೇರೆಯೇ ಇರುತ್ತೆ. ಒಂದು ದೊಡ್ಡ ಬಾಲ್ಕನಿ, ಹಾಗೆ ಬಟ್ಟೆ ಎಲ್ಲ ಒಣಗಿ ಹಾಕ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್. ರೆಸಾರ್ಟಲ್ಲಿ ಇದ್ದಿದ್ದೇನೋ ವರ್ತ್ ಅನ್ನಿಸ್ತು. ನಾವಿಲ್ಲಿಂದ ಫಸ್ಟ್ ಹೊರಟಿದ್ದು ಓಮ್ ಬೀಚ್ಗೆ. ಇಲ್ಲಿಂದ ಹೆಚ್ಚು ಕಡಿಮೆ 3 kilometers ಆಗುತ್ತೆ. ಬಟ್ ರೆಸಾರ್ಟಿಂದ ಹೆಚ್ಚು ಕಡಿಮೆ 1 kilometer ಅಷ್ಟು ರೋಡು ಚೆನ್ನಾಗಿಲ್ಲ. ನಾವು ಹೋಗಿದ್ದು ವೀಕ್ ಡೇ ಆಗಿದ್ದರಿಂದ ತುಂಬ ಜನ ಏನಿರಲಿಲ್ಲ. ಓಮ್ ಬೀಚ್ ತುಂಬಾ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಲೈಟ್ ಹೌಸ್, ಹಾಫ್ ಮೂನ್ ಬೀಚ್, ಪ್ಯಾರಡೈಸ್ ಬೀಚ್, ಸಂಗಮ, ಡಾಲ್ಫಿನ್, ಇದಿಷ್ಟನ್ನು ನೋಡೋದಕ್ಕೆ ಬೋಟಲ್ ಕರ್ಕೊಂಡು ಹೋಗ್ತಾರೆ. 300 rupees ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಇವಾಗ ನಾವು ನೋಡ್ತಾ ಇರೋದು ಪ್ಯಾರಡೈಸ್ ಬೀಚ್. ಹಾಫ್ ಮೂನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ ಇದೆರಡಕ್ಕೂ ನಾವು ಓನ್ ವೆಹಿಕಲಲ್ಲಿ ಹೋಗೋಕ್ಕಾಗೋದಿಲ್ಲ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಈ ಬೋಟಲ್ಲೇ ಹೋಗಬೇಕು. ಇಲ್ಲೂ ಉಳ್ಕೊಳ್ಳೋದಕ್ಕೆ ಮತ್ತು ಫುಡ್ ಫೆಸಿಲಿಟೀಸ್ ಎಲ್ಲದೂ ಇರುತ್ತೆ. ಇವಾಗ ನಮಗೆ ಕಾಣಿಸ್ತಾ ಇರೋದು ಲೈಟ್ ಹೌಸ್, ಹಾಗೆ ನಾವು ಬೋಟಲ್ಲಿರುವಂಥ ಜಾಗ ಸಂಗಮ, ನದಿ ಬಂದು ಸಮುದ್ರಕ್ಕೆ ಸೇರೋವಂಥ ಜಾಗ. ಹಾಗೆ ಇವರು ಡಾಲ್ಫಿನ್ಸ್ ಇರೋ ಜಾಗಕ್ಕೂ ಕರ್ಕೊಂಡು ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಡಾಲ್ಫಿನ್ಸ್ ಕಾಣಿಸ್ಲಿಲ್ಲ. ನಾವು ಬೋಟ್ ಅವ್ರನ್ನೇ ಕೇಳಿದ್ವಿ ಹೇಗೆ ಕಾಣುತ್ತೆ ಡಾಲ್ಫಿನ್ಸ್ ಅಂತ. ಆವಾಗ ಅವ್ರ ಮೊಬೈಲಲ್ಲಿ ಇದ್ದಿದ್ದು ಒಂದು ವೀಡಿಯೋನ ತೋರಿಸಿದ್ರು, ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇಲ್ಲ ಆ್ಯಡ್ ಮಾಡಿದ್ದೀನಿ. ಹೆಚ್ಚಾಗಿ ಜಾನ್ವರಿ ಮತ್ತು ಫೆಬ್ರವರಿನಲ್ಲಿ ಕಾಣಿಸ್ಕೊಳುತ್ತೆ. ಸೊ ನಾವು ಈ ವಿಡಿಯೋದಲ್ಲೂ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಬೋಟ್ ಅವ್ರಿಗೂ ಕಾಣಿಸ್ತಾ ಇದೆ. ಇನ್ನು ಬೀಚ್ಗೆ ಹೋದ್ಮೇಲೆ ಕಪ್ಪೆ ಚಿಪ್ ತೊಗೊಳ್ದಲ್ಲೇ ಬರೋಕ್ಕಾಗತ್ತಾ? ಓಮ್ ಬೀಚಲ್ಲಿ ಒಂದೇ ಒಂದು ಕಡೆ ಕಪ್ಪೆ ಚಿಪ್ ಸಿಗ್ತಾ ಇತ್ತು. ಅದನ್ನು ಒಂದು ಸ್ವಲ್ಪ ಹೊತ್ತು ಹುಡುಕಿ ತೊಗೊಂಡು ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.